ಕೆಎಂಎಫ್ ನವರು ತಿರುಪತಿ ಲಡ್ಡು ಮಾಡೋದಕ್ಕೆ ತುಪ್ಪವನ್ನ ಕಳಿಸ್ಕೊಟ್ಟಿಲ್ಲ, ಇದು ಅಕ್ಷಮ್ಯ ಅಪರಾಧ, ಇದು ತಪ್ಪು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂತಹ ಘಟನೆಗಳು ಸಿಕ್ಕಾಪಟ್ಟೆ ನಡೀತಾ ಇದೆ, ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದೆ, ಇಂತಹ ಚರ್ಚೆಗಳು ನೆನ್ನೆಯಿಂದ ಆಗ್ತಾ ಇದೆ. ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವಂತಹ ಸ್ವಯಂ ಘೋಷಿತ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆಯವರು ದಿಢೀರಂತ ಒಂದು ಟ್ವೀಟ್ ಮಾಡ್ತಾರೆ, ದಿಢೀರಂತ ಟ್ವೀಟ್ ಮಾಡ್ತಾರೆ, ಅದನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ತಾರೆ, ಈ ರೀತಿ ಕೆಎಂಎಫ್ ಅವರು ನಿಲ್ಲಿಸಿರೋದು ತಪ್ಪು ಅಂತೇಳಿ. ಕೆಎಂಎಫ್ನವರ ಎಂಡಿ ಹೇಳ್ತಾರೆ ತುಪ್ಪವನ್ನ ಸಪ್ಲೈ ಮಾಡೋದನ್ನ ನಿಲ್ಲಿಸಿ ಒಂದೂವರೆ ವರ್ಷ ಆಗಿದೆ ಅಂತೇಳಿ, ಒಂದೂವರೆ ವರ್ಷ ಆಗಿದೆ ಅಂತೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಅಂದಿನ ಸರ್ಕಾರದಲ್ಲಿ ಸರ್ಕಾರದ ಭಾಗವಾಗಿದ್ದಂತಹ ಯುವ ನೀತಿಯ ಸದಸ್ಯರಾಗಿದ್ದಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಅವತ್ತು ಸರ್ಕಾರದ ಭಾಗವಾಗಿದ್ರಲ್ಲ, ಅವರಿಗೆ ಅವತ್ತು ಗೊತ್ತಾಗ್ಲಿಲ್ವಾ ಕೆಎಂಎಫ್ ಇಂದ ಲಡ್ಡು ತಯಾರಿಕೆಗೆ ತುಪ್ಪವನ್ನ ನಿಲ್ಲಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಯಾಕೆ ಅವತ್ತು ಪ್ರಶ್ನೆ ಮಾಡಲಿಲ್ಲ ಇವರು? ಇವ್ರು ಎಲ್ಲವನ್ನೂ ಹುಡುಕ್ತಾ ಇದಾರಲ್ಲ, ಅವತ್ತ್ಯಾಕೆ ಹುಡುಕ್ಲಿಲ್ಲ? ಅವತ್ತು ಹಿಂದೂ ದೇವಸ್ಥಾನಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ಅವರಿಗೆ. ನಾನೊಬ್ಬ ಕೋಮುವಾದಿ ಅಂತ ಹೇಳ್ತಾರೆ, ನಾನೊಬ್ಬ ದೇಶಭಕ್ತ ಅಂತ ಹೇಳ್ತಾರೆ, ನಾನೊಬ್ಬ ಹಿಂದೂವಾದಿ ಅಂತ ಹೇಳ್ತಾರೆ, ಅಮಾಯಕ ಯುವಕರಿಗೆ ಪ್ರಚೋದನೆ ಕೊಡ್ತಾರೆ. ಪಾಪ ವೇಣುಗೋಪಾಲ್ ಅಂತವರು ನೋಡಿ ನಂಬಿ ಜೀವ ಕಳ್ಕೊಳ್ತಾರೆ. ಇವತ್ತಿನವರೆಗೂ ವೇಣುಗೋಪಾಲ್ ಅವರ ಕುಟುಂಬಕ್ಕೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ, ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಕೊಟ್ಟಿರುವಂತಹ ಬಹಿರಂಗವಾಗಿ ಘೋಷಣೆ ಮಾಡಿರೋದು ಬಿಟ್ರೆ ಅಂತ ಅಮಾಯಕ ವೇಣುಗೋಪಾಲ್ ಅವರ ಕುಟುಂಬಕ್ಕೆ ಇವ್ರು ಏನಾದ್ರೂ ಕೊಡ್ಬೇಕಲ್ಲ, ಇವ್ರು ಭಾಷಣ ಮಾಡಿ ಬಂದ್ರಲ್ಲ ಏನಾದ್ರು ಕೊಡ್ಬೇಕಲ್ಲ, ಕೊಟ್ಟಿಲ್ಲ. ಇಂತಹ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಶೃಂಗೇರಿಯ ಅಭಿಷೇಕ್ ಕುಟುಂಬಕ್ಕೆ ಎಷ್ಟು ಕೊಟ್ಟಿದ್ದಾರೆ ಇವರು? ಕುಟುಂಬಕ್ಕೆ ಆಧಾರವಾಗಿರುವಂತಹ ಯುವಕರನ್ನ ಕಳ್ಕೊಂಡ ಮೇಲೆ ಆ ಕುಟುಂಬಕ್ಕೆ ಏನೋ ಧನ ಸಹಾಯ ಮಾಡ್ಬೇಕಲ್ವಾ? ಮಾಡಿಲ್ಲ ಅಲ್ಲ. ಇಂತಹ ವಿಚಾರಗಳನ್ನ ಚುನಾವಣೆ ಬರ್ತಾ ಇದ್ದಂಗೆ 2014 ನಾವು ಹತ್ತಿರದಿಂದ ಬಂದಿದ್ದೀವಿ, 2019 ಅವರನ್ನ ಗಮನಿಸಿದ್ದೀವಿ, 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ಅರ್ಜೆಂಟ್ ಆಕ್ಟಿವ್ ಆಗ್ಬೇಕು, ಜನರಿಗೆ ಈಗ ಒಂದಷ್ಟು ಸುಳ್ಳುಗಳನ್ನ ಹೇಳಬೇಕು, ಸುಳ್ಳುಗಳನ್ನ ಪೋಣಿಸ್ಬೇಕು. ಇದು ಅವರ ಮೈಂಡ್ ಅಲ್ಲಿ ಇರುವಂತಹ ಅಜೆಂಡಾ. ಯಾಕೆ ಚಕ್ರವರ್ತಿ ಸೋಲಿಬೇಲೆಯವರು 2014 ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅಂದು ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ್ರಲ್ಲ, ನಮ್ಮ ದೇಶದ ಲೂಟಿಕೋರರ ಕಪ್ಪು ಹಣ ವಿದೇಶದಲ್ಲಿ ಇದೆ, ಯೆಸ್ ಬ್ಯಾಂಕ್ ಅಲ್ಲಿ ಇದೆ, ಅದನ್ನ ಭಾರತಕ್ಕೆ ತಂದರೆ ಪ್ರತಿಯೊಬ್ಬರ ಖಾತೆಗೆ 15-20 ಲಕ್ಷ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದೆ, ಅದನ್ನ ಭಾರತಕ್ಕೆ ತರಬೇಕಲ್ವಾ ಅಂತೇಳಿ ಪ್ರಧಾನಮಂತ್ರಿಗಳು ಅಂದಿನ ಗುಜರಾತ್ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, 15 ಲಕ್ಷ ರೂಪಾಯಿ ಹಾಕಿದ್ದಾರಾ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಿರಲ್ಲ, ಹಾಕೋದು ಬೇಕಾಗಿಲ್ಲ. 15-20 ಲಕ್ಷ ರೂಪಾಯಿ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದೆ, ಅದನ್ನ ತರ್ತೀವಿ 100 ದಿವಸದಲ್ಲಿ ಅಂತ ಹೇಳಿದ್ರಲ್ಲ, ತಂದು ಖಜಾನಲ್ಲಿ ಅದ್ರಲ್ಲಿ ಇಟ್ಟಿದಾರ? ಅದನ್ನ ಪ್ರಶ್ನೆ ಮಾಡ್ಬೋದಲ್ಲ ಚಕ್ರವರ್ತಿ ಸೋಲಿಬೆಲೆ ಅವರಿಗೆ ಅಂತಂದ್ರೆ ಮೌನಕ್ಕೆ ಶರಣಾಗ್ತಾರೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಯಾಕೆ ಮಾಡಿಲ್ಲ ಚಕ್ರವರ್ತಿ ಅವರೇ ಅಂತಂದ್ರೆ ಅದಕ್ಕೆ ಮೌನವಾಗಿ ಶರಣಾಗ್ತಾರೆ. ಸಂಸದರ ಆದರ್ಶ ಗ್ರಾಮ ಯೋಜನೆಯಲ್ಲಿ 543 ಸಂಸದರು ಪ್ಲಸ್ 250 ರಾಜ್ಯಸಭಾ ಸಂಸದರು ಸೇರಿ ಇವತ್ತಿನವರೆಗೂ 9 ವರ್ಷದಲ್ಲಿ ಎಷ್ಟು ಗ್ರಾಮಗಳ ಅಭಿವೃದ್ಧಿ ಆಗಿದೆ ಚಕ್ರವರ್ತಿಗಳೇ ಅಂದ್ರೆ ಅದಕ್ಕೆ ಮಾತಾಡೋದೇ ಇಲ್ಲ. ಹಚ್ಚೇ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದವರು ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೆ ಏರ್ತಾ ಇದಾವಲ್ಲ ಚಕ್ರವರ್ತಿ ಸುಲಿಬೆಲೆ ಅವರೇ, ಅದರ ಬಗ್ಗೆ ಏನಾದ್ರೂ ಹೇಳ್ತೀರಾ ಅಂತಂದ್ರೆ ಹೇಳೋದೇ ಇಲ್ಲ. ಕಪ್ಪು ಹಣ ತಂದ್ರೆ ಚಿನ್ನದ ರಸ್ತೆ ಮಾಡುವಷ್ಟು ಹಣ ಇದೆ, ಚಿನ್ನದ ರಸ್ತೆಯ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದಂತ ಚಕ್ರವರ್ತಿ ಸೂಲಿಬೆಲೆಯವರು ಮಾತಾಡಿ ಸ್ವಾಮಿ, ಕಪ್ಪು ಹಣ ಏನಾಯ್ತು ಕೇಳಿ ಸ್ವಾಮಿ, ಪ್ರಚಾರ ಮಾಡಿದ್ರಲ್ಲ ಅಂತಂದ್ರೆ ಅದರ ಬಗ್ಗೆ ಬಾಯೇ ತೆಗೆಯೋದಿಲ್ಲ ಇವರು. ಚಿನ್ನದ ರಸ್ತೆ ಸಿಮೆಂಟ್ ರೋಡ್ ಅನ್ನ ತೋರಿಸಿ ಮೊನ್ನೆ ಯಾವ್ದ್ರಲ್ಲಿ ಹೇಳ್ತೀವಿ ಸಿಮೆಂಟ್ ಇದು ಚಿನ್ನದ ರಸ್ತೆ ಅಂತ ಹೇಳುವಂಥದ್ದು. ಇಂತಹ ಹಲವಾರು ವಿಚಾರಗಳನ್ನ ನೀವೇ ಪ್ರಾಮಿಸ್ ಮಾಡಿ ನೀವೇ 100 ಸುಳ್ಳುಗಳನ್ನ ಹೇಳಿದಂತ ಚಕ್ರವರ್ತಿ ಸೂಲಿಬೆಲೆಯವರು ಇವತ್ತು ನನಗೆ ನಾನು ಹೇಳಿಕೊಂಡಿರೋದು ಸರಿಯಾ ಅಂತೇಳಿ ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ ನಿಜಕ್ಕೂ ಈ ರಾಜಕೀಯ ಪ್ರಚಾರಕ್ಕೆ ಬರೋದೇ ಇಲ್ಲ ಅವರು. ಹಿಂದುತ್ವ ಅಂತಾರೆ, ಸೌಜನ್ಯ ಕೇಸ್ ಆಗಿದೆಯಲ್ಲ, ಸೌಜನ್ಯ ಹತ್ಯೆ ಆಗಿದೆಯಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಲ್ಲ, ಯಾಕೆ ಚಕ್ರವರ್ತಿ ಸೂಲಿಬೆಲೆಯವರು ಹೋಗಲ್ಲ? ಸೌಜನ್ಯ ಹಿಂದೂ ಅಲ್ವಾ ಚಕ್ರವರ್ತಿ ಸೂಲಿಬೆಲೆಯವರೇ? ಸೌಜನ್ಯ ಹಿಂದೂ ಅಲ್ವಾ?
ಇವತ್ತು ಉಡುಪಿಯ ಶೌಚಾಲಯದ ವಿಡಿಯೋದ ಬಗ್ಗೆ ಮಾತಾಡುವಂತವರು, ತೀರ್ಥಹಳ್ಳಿಯ ಒಬ್ಬ ಎಬಿವಿಪಿ ಅಧ್ಯಕ್ಷ ಮಾಡಿರುವಂತ 20 ಜನ ಹಿಂದೂ ಯುವಕರ ವಿಡಿಯೋವನ್ನು ಅಷ್ಟೇ ವಿಡಿಯೋಗಳನ್ನು ತೆಗೆದು ಬ್ಲಾಕ್ ಮೇಲ್ ಮಾಡ್ತಿದ್ದಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಚಕ್ರವರ್ತಿ ಸೂರಿಬೆಲೆಯವರೇ? ಮಾತಾಡ್ಬೇಕಲ್ಲ. ನೀವು ಚಿಂತಕರು, ವಿದ್ಯಾವಂತರು, ದೇವರು ನಿಮಗೆ ಪಾಂಡಿತ್ಯ ಕೊಟ್ಟಿದ್ದಾನೆ, ಗ್ರಹಿಸುವಂತ ಶಕ್ತಿ ಕೊಟ್ಟಿದ್ದಾನೆ, ಜನರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಕೊಡ್, ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕಲ್ಲ. ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಇಷ್ಟೊಂದು ಸುಳ್ಳು ಹೇಳಬೇಕಾ ಚಕ್ರವರ್ತಿ ಸೂರಿಬೆಲೆಯವರೇ? ನಾವು ಯಾಕೆ ನಿಮಗೆ ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಒಂದು ಕಾಲದಲ್ಲಿ ನಿಮ್ಮ ಅಭಿಮಾನಿಯಾಗಿದ್ದವನು, ನಿಮ್ಮ ರಾಷ್ಟ್ರ ಭಕ್ತಿಯ ಬಗ್ಗೆ ಭಾಷಣಗಳನ್ನ ಕೇಳಿ ನಿಮ್ಮನ್ನು ಅಭಿಮಾನಿಸ್ತಾ ಇದ್ದಂಥವನು, ಅಂತಹ ಒಬ್ಬ ವ್ಯಕ್ತಿ ನಾನು. ಇವತ್ತು ನಾನು ಅಭಿಮಾನಿಸ್ತಿದ್ದಂತ ಒಬ್ಬ ಚಕ್ರವರ್ತಿ ಸೂರಿಬೆಲೆ ಈ ರೀತಿಯಾಗಿ ಟ್ರೋಲ್ ಆಗ್ತಾ ಇರುವಂಥದ್ದು, ಈ ರೀತಿಯಾಗಿ ಸುಳ್ಳುಗಳನ್ನ ಹೇಳ್ತಾ ಇದ್ದು ನೋಡ್ತಾ ಇದ್ರೆ ನಮಗೆ ನೋವಾಗುತ್ತೆ. ನಿಮಗೆ ನೋವಾಗುತ್ತಾ ಇಲ್ಲ ಗೊತ್ತಿಲ್ಲ, ನಮಗೆ ನೋವಾಗುತ್ತೆ. ಸುಳ್ಳುಗಳನ್ನ ಹೇಳಬೇಕು. ಒಂದು ಪಕ್ಷ ಅಧಿಕಾರದಲ್ಲಿದೆ, ಅದನ್ನ ಆಡಳಿತದಲ್ಲಿ ನಡೆದಂತಹದನ್ನ ಅಭಿವೃದ್ಧಿಗಳನ್ನೇ ಹೇಳಿ ಓಟ್ ಕೇಳಬೇಕೇ ಹೊರತು ಈ ರೀತಿಯಾಗಿ ಧರ್ಮವನ್ನ ಇಟ್ಕೊಂಡು ಭಾವನೆಗಳನ್ನೇ ಕೆಳಿಸಿ ಮತ ಕೇಳಬಾರ್ದು ಚಕ್ರವರ್ತಿ ಸೂರಿಬೆಲೆಯವರೇ. ಮತ್ತೊಮ್ಮೆ ಅಭಿಯಾನಕ್ಕೆ ರೆಡಿ ಆಗಿದ್ದೀರಿ, ವಿಸರ್ಜನೆಗೊಂಡಂತಹ ಏನು ಸಂಘಟನೆಯನ್ನು ಮತ್ತೊಮ್ಮೆ ತರ್ತಾ ಇದ್ದೀರಿ. ಆದ್ರೆ ಸತ್ಯ ಯಾವತ್ತು ಸಾಯಲ್ಲ. ಇವತ್ತು ಸಾಯಿಸ್ತಾ ಇರ್ಬೋದು, ಆದ್ರೆ ಇನ್ನು ಅಲ್ಪ ಸ್ವಲ್ಪ ಸತ್ಯ ಭೂಮಿ ಮೇಲೆ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ಯಾವತ್ತು ಸೃಷ್ಟಿ ಕಲ್ಪನೆ ಮಾಡಿ ಮಾತಾಡೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.